ವೀಕ್ಷಕರೇ, ಈಗಾಗಲೇ ನಾವು ಟೋಟಲ್ ಅನ್ನ ಸಮ್ ಫಾರ್ಮುಲಾ ಉಪಯೋಗಿಸಿ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಅವರೇಜ್ ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಅವರೇಜ್ ಅಂದ್ರೆ ಏನು? ಸಮ್ ಆಫ್ ಆಲ್ ದ ವ್ಯಾಲ್ಯೂಸ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಅಂತಂದ್ರೆ, ಇಲ್ಲಿ ನಾವು ಕನ್ನಡದಲ್ಲಿ ಕನ್ನಡ ವಿಷಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಗಳಿಸಿದ ಒಟ್ಟು ಅಂಕ 740, ಇರುವ ಒಟ್ಟು ವಿದ್ಯಾರ್ಥಿಗಳು 10. ಹಾಗಾಗಿ ಪ್ರತಿ ವಿದ್ಯಾರ್ಥಿ ಗಳಿಸಿದ ಸರಾಸರಿ ಅಂಕ ಎಷ್ಟು ಅಂತಂದ್ರೆ 740/10 = 74 ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇಂಗ್ಲಿಷ್ ವಿಷಯದಲ್ಲಿ 71.8, ಹಿಂದಿ ವಿಷಯದಲ್ಲಿ 59.5, ಗಣಿತ ವಿಷಯದಲ್ಲಿ 62.2, ವಿಜ್ಞಾನ ವಿಷಯದಲ್ಲಿ 69.8, ಸಮಾಜ ವಿಷಯದಲ್ಲಿ 64.1 ಹೀಗೆ ಬರಬೇಕು. ಅದನ್ನು ನಾವು ಅವರೇಜ್ ಫಾರ್ಮುಲಾವನ್ನು ಬಳಸಿ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ನಮಗೆ ಅವರೇಜ್ ಉತ್ತರ ಎಲ್ಲಿ ಬರಬೇಕು ಅಂತಂದರೆ, ಅವರೇಜ್ ಅಂತ ಇದೆಯಲ್ಲ ಕನ್ನಡ ವಿಷಯದ ಮುಂದೆ ಸೆಲ್ G16 ಅಲ್ಲಿ ಬರಬೇಕು. ಅಲ್ಲಿ ನಾನು ಕರ್ಸರನ್ನು ಮೊದಲು ಇಡ್ತೀನಿ, ನಂತರ ಫಾರ್ಮುಲಾ ಎಂಟ್ರಿ ಮಾಡ್ತೀನಿ. ಫಾರ್ಮುಲಾ ಎಂಟ್ರಿ ಮಾಡೋದಕ್ಕೆ ಮುಂಚೆ ಮೊದಲು ಮಾಡಬೇಕಾಗಿರೋದು ಈಕ್ವಲ್ಸ್ ಆವರೇಜ್ ಅಂತ ಹೇಳಿ ಪ್ಯಾರಂಥಿಸಿಸ್ ಓಪನ್ ಮಾಡಿದ್ರೆ ಆವರೇಜ್ ಆಫ್ ವಾಟ್ ನಂಬರ್ 120 to 115 ಅಂತಂದರೆ, 120 ಎಲ್ಲಿದೆ? G5 ಇಂದ ನೀವು ಡ್ರ್ಯಾಗ್ ಮಾಡ್ತಾ ಬಂದರೆ G14 ವರೆಗೆ, G5 ನಿಂದ ಇಲ್ಲಿ ನೋಡಿ G5 ನಿಂದ G14 ವರೆಗಿನ ಅಂಕಗಳ ಆವರೇಜ್ ಬೇಕು ನಮಗೆ. ಅದನ್ನು ಎಂಟ್ರಿ ಮಾಡಿ ನೀವು ಎಂಟರ್ ಹೊಡೀರಿ. 74 ಅಂತ ಉತ್ತರ ಬಂತು. 740/10 = 74 ಇದು ನಮ್ಗೆ ಗೊತ್ತಾಗಿದೆ. ಈಗ ಅದೇ ರೀತಿ ಪ್ರತಿಯೊಂದು ಸೆಲ್ಗೂ ನಾವು ಅವರೇಜ್ ಎಂಟ್ರಿ ಮಾಡಬೇಕಾ ಸೂತ್ರ ಇಲ್ಲ. ಆ ಒಂದು ಸೆಲ್ಲಲ್ಲಿ ಎಂಟ್ರಿ ಮಾಡಿರುವಂತಹ ಸೂತ್ರವನ್ನು ನಾವು ಕಾಪಿ ಮಾಡ್ಬೋದು. ಈಗ ಉದಾಹರಣೆಗೆ ಇಲ್ಲಿರುವಂತಹ 74 ಅಂತ ಏನು ಉತ್ತರ ಬಂದಿದೆ ಆ ಸೆಲ್ನಲ್ಲಿ ನಾನು ಪ್ಲೇಸ್ ಮಾಡಿ ಕಾಪಿ ಮಾಡ್ತೀನಿ, ಅಂದರೆ Ctrl+C ಕಾಪಿ ಮಾಡಿದ್ದೀನಿ. ನೀವು ಮುಂದಿನ ಸೆಲ್ನಲ್ಲಿ ಇಟ್ಟು ಪೇಸ್ಟ್ ಮಾಡಿ, Ctrl+V ಪ್ರೆಸ್ ಮಾಡಿದ್ರೆ ಈ ಫಾರ್ಮುಲಾ ಕಾಪಿ ಆಗಿದೆ. ಮತ್ತೆ ಅದಕ್ಕೆ ರೇಂಜ್ ಏನಿತ್ತು ಅದು ಕೂಡ ಅಕಾರ್ಡಿಂಗ್ ಟು ಫಾರ್ಮುಲಾ ಚೇಂಜ್ ಆಗಿದೆ. ನೋಡಿ ಅವರೇಜ್ ಆಫ್ H5 to H14 ಅಂತ ಇದೆ. ಇಲ್ಲಿ ನನಗೆ ಹೆಚ್ ಕಾಲಮ್ನಲ್ಲಿ ಬೇಕಾದಂತಹ ವ್ಯಾಲ್ಯೂಸ್ಗೆ ಇರಬೇಕಾದಂತಹ ವ್ಯಾಲ್ಯೂಸ್ಗೆ ಅವರೇಜ್ ಬೇಕಾಗಿತ್ತು, ಅದು ಬದಲಾವಣೆ ಆಗಿದೆ. ಅದೇ ರೀತಿ ನೀವು ಇಲ್ಲಿ ಮತ್ತೊಮ್ಮೆ ಫಾರ್ಮುಲಾವನ್ನು ಪೇಸ್ಟ್ ಮಾಡಿದ್ರೆ ಅಲ್ಲಿ ಆ ಫಾರ್ಮುಲಾದಲ್ಲಿರುವಂತಹ ರೇಂಜ್ ಕೂಡ ತಾನೇ ಬದಲಾವಣೆ ಆಗಿದೆ. ಇದೇ ರೀತಿ ನಾವು ಕಾಪಿನಾರು ಮಾಡ್ಬೋದು ಅಥವಾ ಟ್ರ್ಯಾಕ್ ಕೂಡ ಮಾಡ್ಬೋದು. ಇಲ್ಲಿರುವಂತಹ ಫಾರ್ಮುಲಾವನ್ನು ನಾನು ಉಳಿದ ಎಲ್ಲ ಸೆಲ್ಗಳಿಗೂ ಟ್ರ್ಯಾಕ್ ಮಾಡಿದ್ದೀನಿ. ಆಗ ನಮಗೆ ನಿರೀಕ್ಷಿತ ಉತ್ತರ ಏನಿತ್ತು ಅದೇ ಬಂದಿದೆ ನೋಡಿ. 71.8, 59.5, 62.2, 69.1, ಅದೇ ರೀತಿ 401.4 ಇದು ಎಲ್ಲ ವಿದ್ಯಾರ್ಥಿಗಳು ಗಳಿಸಿದ ಒಟ್ಟು ಅಂಕಗಳ ಸರಾಸರಿ 401.4. ಹೀಗೆ ನಾವು ಅವರೇಜ್ ಫಾರ್ಮುಲಾವನ್ನು ಉಪಯೋಗಿಸಿ ಕೊಟ್ಟಿರುವಂತಹ ಅಂಕಗಳ ಅವರೇಜ್ಗಳನ್ನು ಕಂಡುಹಿಡಿಯಬಹುದು. ಇದು ಎಲ್ಲಿ ಉಪಯೋಗ ಆಗುತ್ತೆ ಅಂದರೆ ಶಿಕ್ಷಕರಿಗೆ, ವಿಷಯದ ಶಿಕ್ಷಕರಿಗೆ ತಮ್ಮ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮಾಡಿದ ಪರ್ಫಾರ್ಮೆನ್ಸ್ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಶಿಕ್ಷಕರಿಗೆ ಉಪಯೋಗ ಆಗುತ್ತೆ.